ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುವ ಮಾಹಿತಿ ಏನಪ್ಪ ಅಂದರೆ ಅದು ಸಂಧ್ಯಾ ಸುರಕ್ಷಾ ಯೋಜನೆ. ಹೌದು ಸ್ನೇಹಿತರೆ, ಈ ಸ್ಕೀಮ್ನ ಅಡಿಯಲ್ಲಿ 65 ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರು ₹1,200 ಮಾಸಾಶನ ಅಂದರೆ ಪೆನ್ಷನ್ ಉಚಿತವಾಗಿ ಪಡೆಯಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಸ್ಕೀಮ್ ಒಂದು ಸ್ಟೇಟ್ ಗೌರ್ಮೆಂಟ್ನ ಸ್ಕೀಮ್ ಆಗಿದ್ದು, ಈ ಸ್ಕೀಮ್ನ ಅಡಿಯಲ್ಲಿ ಯಾರು 65 ವರ್ಷ ಮೇಲ್ಪಟ್ಟಿರ್ತಾರೋ ಅವರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದರೆ ಅವರಿಗೆ ತಿಂಗಳ ತಿಂಗಳ ₹1,500 ಉಚಿತವಾಗಿ ಅವರ ಅಕೌಂಟಿಗೆ DBT ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಹೌದು ಸ್ನೇಹಿತರೆ, ಸೊ ಒಂದು ವೇಳೆ ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆ ಅಥವಾ ನಿಮ್ಮ ಸ್ನೇಹಿತರ ಮನೆ ಬಂದು 65 ವರ್ಷ ಮೇಲ್ಪಟ್ಟಿದ್ದರೆ ಅವರಿಗೆ ಈ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡಿ ಸ್ನೇಹಿತರೆ. ಸೊ ಅವರು ಕೂಡ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಈ ಸ್ಕೀಮ್ನ ಬೆನಿಫಿಟ್ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಸಂಧ್ಯಾ ಸುರಕ್ಷಾ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಎಲ್ಲಿ, 65 ವರ್ಷ ಮೇಲ್ಪಟ್ಟಿರುವ ಅರ್ಹ ಹಿರಿಯ ನಾಗರಿಕರು ಅರ್ಜಿ ಸಲ್ಲಿಸುವುದು ಎಲ್ಲಿ ಹೇಗೆ, ಡಾಕ್ಯುಮೆಂಟ್ಸ್ಗಳು ಏನು ಬೇಕು, ಅರ್ಹತೆಗಳೇನು, ಬೆನಿಫಿಟ್ಸ್ ಏನು, ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲೊಂದು ಬೆಲ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಕೊಳ್ಳಿ. ಸೊ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರವು 65 ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಭದ್ರತೆ ಒದಗಿಸುವ ಉದ್ದೇಶದಿಂದ 2007 ಈ ಸ್ಕೀಮನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. ಸೊ ಈ ಸ್ಕೀಮ್ನ ಅಡಿಯಲ್ಲಿ 65 ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಮಾಸಾಶನ ತಿಂಗಳ ತಿಂಗಳ ₹1,200 ಉಚಿತವಾಗಿ ಪೆನ್ಷನ್ ಪಡೆಯಬಹುದು ಸ್ನೇಹಿತರೆ. ನಂತರ ಈ ಸಂಧ್ಯಾ ಸುರಕ್ಷಾ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಏನಪ್ಪ ಅಂದರೆ, ಅರ್ಜಿದಾರನು ಕರ್ನಾಟಕದ ಕಾಯಂ ನಿವಾಸ ಆಗಿರಬೇಕು, ಅಂದರೆ ಅರ್ಜಿ ಸಲ್ಲಿಸುವ ವ್ಯಕ್ತಿಯು ಕರ್ನಾಟಕದಲ್ಲೇ ಹುಟ್ಟಿರಬೇಕು. ನಂತರ ಅರ್ಜಿದಾರನ ವಯಸ್ಸು 65 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಹೌದು, ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವ ವ್ಯಕ್ತಿಯ ಏಜ್ ಬಂದು 65 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು. ಹಾಗೆಯೇ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರನ ಮತ್ತು ಅದರ ಸಂಗಾತಿಯ ಅದರ ಕುಟುಂಬದ ಟೋಟ್ಲ್ ವಾರ್ಷಿಕ ಇನ್ಕಮ್ 20,000 ಜಾಸ್ತಿ ಇರಬಾರ್ದು. ಹೌದು ಸ್ನೇಹಿತರೆ, ಈ ಸ್ಕೀಮ್ಗೆ ಅರ್ಜಿಸುವ ವ್ಯಕ್ತಿ ಅಥವಾ ಸಂಗಾತಿಯ ವಾರ್ಷಿಕ ವರಮಾನ 20,000 ಜಾಸ್ತಿ ಇರಬಾರದು. ನಂತರ ಅರ್ಜಿದಾರನು ಖಾಸಗಿ ಅಥವಾ ಸಾರ್ವಜನಿಕ ವಲಯದಿಂದ ಯಾವುದೇ ರೀತಿಯ ಪಿಂಚಣಿ ಪಡೆಯುತ್ತಿರಬಾರದು. ಹೌದು, ಈ ವ್ಯಕ್ತಿ ಯಾವುದೇ ಕಡೆಯಿಂದ ಪೆನ್ಷನ್ ಪಡೆಯುತ್ತಿರಬಾರದು. ಇಂಥವರು ಈ ಸ್ಕೀಮ್ ಅರ್ಜಿನ ಸಲ್ಲಿಸಬಹುದು. ನಂತರ ಅರ್ಜಿದಾರನಿಗೆ ಗಂಡು ಮಕ್ಕಳು ಇದ್ದರು ಕೂಡ ಅವರು ಈ ಪೋಷಕರನ್ನು ಪಾಲನೆ ಮಾಡದಿದ್ದರೆ ಅವರು ಈ ಸ್ಕೀಮ್ ಅರ್ಜಿಯನ್ನು ಹಾಕಿ ಪೆನ್ಷನ್ ಪಡೆಯಬಹುದು ಸ್ನೇಹಿತರೆ. ನಂತರ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವುದಪ್ಪ ಅಂದರೆ, ಡಾಕ್ಯುಮೆಂಟ್ಸ್ಗಳು ತುಂಬ ಸಿಂಪಲ್ ಇದೆ. ಅದ್ಯಾದಪ್ಪ ಅಂದರೆ ವಾಸಸ್ಥಳದ ದೃಢೀಕರಣ ಪತ್ರ, ಇದು ನಿಮ್ಮ ನೆಮ್ಮದಿ ಕೇಂದ್ರ ಅಲ್ಲಿ ಸಿಗುತ್ತೆ. ಹಾಗೆಯೇ ಆದಾಯ ಪತ್ರ, ಆದಾಯ ದೃಢೀಕರಣ ಪತ್ರ, ಇದು ಕೂಡ ನೆಮ್ಮದಿ ಕೇಂದ್ರ ಅಲ್ಲಿ ಸಿಗುತ್ತೆ. ಅಪ್ಲೈ ಮಾಡಿದ್ರೆ ಒಂದು 2-3 ಡೇಸ್, 1 ವೀಕ್ ಒಳಗೆ ಸಿಗುತ್ತೆ ಸ್ನೇಹಿತರೆ. ನಂತರ ಏಜ್ ಪ್ರೂಫ್, ಏಜ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡು ಅಥವಾ SSC ಮಾರ್ಕ್ಸ್ ಕಾರ್ಡು ಅಥವಾ ಪಾಸ್ಪೋರ್ಟು ಅಥವಾ DL ಅಥವಾ ರೇಷನ್ ಕಾರ್ಡ್ ಅಥವಾ TC ಅಥವಾ OTD, ಇಷ್ಟರಲ್ಲಿ ಯಾರು ಒಂದು ಡಾಕ್ಯುಮೆಂಟ್ಸ್ ಸಾಕು ಏಜ್ ಪ್ರೂಫಿಗೆ ಅಂತ. ನಂತರ ಬ್ಯಾಂಕಿನ ಪಾಸ್ಬುಕ್. ಸೊ ಬ್ಯಾಂಕಿನ ಪಾಸ್ಬುಕ್ ಏನಕ್ಕೆ ಅಂದರೆ, ನಿಮಗೆ ತಿಂಗಳ ತಿಂಗಳ ಬರ್ತಲ್ಲ ಪೆನ್ಷನ್, ಇದೇ ಬ್ಯಾಂಕಿನ ಅಕೌಂಟಿಗೆ ಪೆನ್ಷನ್ ಬರುತ್ತೆ. ಸೊ ಆ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರ್, IFSC ಕೋಡ್, ಬ್ರಾಂಚ್ ಎಲ್ಲ ಕರೆಕ್ಟಾಗಿ ಇರಲಿ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಈ ಸಂಧ್ಯಾ ಸುರಕ್ಷಾ ಸ್ಕೀಮ್ಗೆ ಅರ್ಜಿ ಹಾಕಲು ಬೇಕಾಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾರಿನ್ನೂ ಈ ಸ್ಕೀಮ್ಗೆ ಅರ್ಜಿ ಹಾಕಿಲ್ಲ ಅಂದರೆ, ನಿಮ್ಮ ಮನೆ ಇರ್ಬೋದು ಅಥವಾ ಅಕ್ಕಪಕ್ಕದ ಮನೆ ಇರ್ಬೋದು, ನಿಮ್ಮ ಬಂಧು ಬಳಗ ಸ್ನೇಹಿತರು ಅವರಲ್ಲಿ ಯಾರಾದರೂ 65 ವರ್ಷ ಮೇಲ್ಪಟ್ಟು ಇದ್ದರೆ ಸ್ಕೀಮ್ ಅವ್ರಿಗೂ ಕೂಡ ಈ ಸ್ಕೀಮ್ನ ಬೆನಿಫಿಟನ್ನು ತಿಳಿಸ್ಕೊಡಿ. ಅವ್ರು ಕೂಡ ಅರ್ಜಿ ಹಾಕಿ ಈ ಸ್ಕೀಮ್ನ ಬೆನಿಫಿಟ್ ಪಡೆದುಕೊಳ್ಳಲಿ ಸ್ನೇಹಿತರೆ. ಸೊ ಇದು ಇವತ್ತಿನ ವೀಡಿಯೋ. ಸಂಧ್ಯಾ ಸುರಕ್ಷಾ ಸ್ಕೀಮ್ಗೆ ಅರ್ಜಿ ಹಾಕಿ ತಿಂಗಳಿಗೆ ₹1,200 ಪೆನ್ಷನ್ ಉಚಿತವಾಗಿ ಪಡೆದುಕೊಳ್ಳಿ ಹೇಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್, ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ತಪ್ಪದೇ ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.